ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ಸ್ನೇಹಿತರೆ, ಮುಂಜಾನೆ ಧ್ಯಾನದಲ್ಲಿ ನಿಮ್ಮನ್ನು ಕಾಣುವಂತೆ ಕೃಪೆ ಮಾಡಿದಂಥ ಕರ್ತನಿಗೆ ಸ್ತೋತ್ರಗಳು. ಎಕ್ಸೋಡಸ್ 33:14, ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು. ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದು ಗ್ರಂಥದಲ್ಲಿ ಬರೆದಿದೆ. ಪ್ರೀತಿಯ ದೇವಚಂದ್ರೆ, ಕರ್ತನ ಸನ್ನಿಧಿ, ಕರ್ತನ ಸಮೂಹ ಹೋಗುವಾಗಲೂ ಬರುವಾಗಲೂ ನಮ್ಮ ಜೊತೆಯಲ್ಲಿ ಬಂದು ನಮಗೆ ಎಲ್ಲ ರೀತಿಯಿಂದಲೂ ಸುಕ್ಷೇಮವನ್ನು ಉಂಟು ಮಾಡುತ್ತಾ ರಕ್ಷಿಸಿ ಕಾಪಾಡಿ ನಡೆಸುವಂಥದ್ದಾಗಿದೆ ಆತನ ಸನ್ನಿಧಿ, ಆತನ ಸಮ್ಮುಖ. ಇಸ್ರೇಲ್ ಜನರನ್ನು ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿ ನಡೆಸಿದಂಥ ಆ ಕರ್ತನ, ಆ ಪ್ರೆಸೆನ್ಸ್ ಅಂತಂದರೆ ಆ ದೇವರ ಆ ಹೋಲಿನೆಸ್ ಅನ್ನಂಥದ್ದು ಅವರನ್ನು ನಡೆಸಿದಾಗೆ ನಿಮ್ಮನ್ನು ನನ್ನನ್ನು ನಡೆಸೋದಕ್ಕೆ ಈ ದಿನದಲ್ಲಿ ಆತನ ಕಾರ್ಯ ನಮಗಾಗಿ ಬಂದಿದೆ ಎಂದು ಗ್ರಂಥ ಹೇಳುತ್ತೆ. ಪ್ರೀತಿಯ ದೇವ ಜನರೇ, ಆದ್ದರಿಂದ ಭಯ ಏಕೆ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ದೇವರ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಬನ್ನಿ, ನನ್ನೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಯೇಸು ಸ್ವಾಮಿ, ನಿಮ್ಮ ಪಾದದಲ್ಲಿ ಕರ್ತನ ಒಪ್ಪಿಸ್ಕೊಡ್ತಾ ಇದ್ದಾವೆ. ನಿಮ್ಮ ಪ್ರಸನ್ನತೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಸನ್ನಿಧಿ ಈ ದಿನದಲ್ಲಿ ಈ ವಾಕ್ಯವನ್ನು, ಈ ಸಂದೇಶವನ್ನು ಕೇಳ್ತಾರೆ. ಒಂದೊಂದು ಮಕ್ಕಳನ್ನು ರಕ್ಷಿಸಿ ಕಾಪಾಡಿ ನಡೆಸು. ಕರ್ತನೆ ಹೋಗುವಾಗಲೂ ಬರುವಾಗಲೂ ನಿಮ್ಮ ಸಮ್ಮುಖ ನಮ್ಮೊಂದಿಗೆ ಇದ್ದು ನಡೆಸಲಿ. ಯೇಸು ನಾಮದಲ್ಲಿ ತಂದೆಯೇ.